ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ನೋಡಿ ಈ ರೀತಿ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಬ್ಯಾಕ್ ಟ್ಯಾಗ್ಗೆ ಕುಚ್ಚನ್ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ಫ್ರೆಂಡ್ಸ್, ಫಸ್ಟ್ಗೆ ನಾನು ಈ ಥರ ಎರಡು ಕಾಲು ಇಂಚ್ಗೆ ನಾಲ್ಕು ಪೀಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಾಲ್ಕು ಸೈಡಿಂದ ಎರಡು ಕಾಲು ಇಂಚ್ ಬರೋ ಥರ ಕಟ್ ಮಾಡ್ಕೊಳ್ಳಿ ನಾಲ್ಕು ಪೀಸ್ನ. ನೀವು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋ ಬೆಲ್ ಐಕನ್ನ ಟಚ್ ಮಾಡಿ, ಹಾಗೆ ಅದರಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಟಚ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಇವಾಗ ನಾನು ನಾಲ್ಕು ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡು ಈ ಥರ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ, ಈ ರೀತಿ ಒಂದು ಇಂಚ್ ಪೀಸ್ನ ಆ ನಾಲ್ಕಕ್ಕೆ ನಮಗೆ ಫ್ಲೀಟ್ ಕೊಟ್ಟು ಹೊಲಿಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಉದ್ದ ತಗೊಂಡು ಕಟ್ ಮಾಡ್ಕೊಳ್ಳಿ. ಇದು ಪೂರ್ತಿ ನೆರಿಗೆಗಳನ್ನ ಕೊಟ್ಟು ಫುಲ್ಲು ಹೊಲ್ಕೋಬೇಕಾಗುತ್ತೆ. ಇವಾಗ ನಾನದು ನಾಲ್ಕು ಪೀಸ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಪೀಸ್ನ ಈ ರೀತಿ ಹೊಲ್ಕೊತಾ ಇದ್ದೀನಿ. ನೆರಿಗೆ ಕಟ್ಟು ಹೊಲ್ಕೊಂಡ್ವಲ್ಲ ಇದನ್ನು ನೋಡಿ, ಯಾವಾಗಲೇ ನಾವು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈ ನಾಲ್ಕು ಪೀಸ್ಗಳಿಗೆ ಕ್ಲೀನಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಸ್ಟಿಚಿಂಗ್ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ಸ್ ಮಾಡಿ. ಫ್ರೆಂಡ್ಸ್, ಇದು ಸ್ಟಿಚಿಂಗ್ ಆದಮೇಲೆ ನೋಡಿ, ಸೇಮ್ ನಾವು ಆವಾಗಲೇ ನಾಲ್ಕು ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ ಅದೇ ರೀತಿ ಅದೇ ಬಟ್ಟೆ ಇದ್ದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇರೆ ಲೈನಿಂಗ್ ಆದರೂ ಓಕೆ. ಕಟ್ ಮಾಡಿಕೊಂಡು ಆ ಬಟ್ಟೆನ ಅದರ ಮೇಲ್ಗಡೆ ಇಟ್ಟು ಹೊಲ್ಕೊಳ್ಳಿ. ಇದು ಮೇಲ್ಗಡೆಯಿಂದ ನಾಲ್ಕು ಪೀಸ್ನ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ, ಇದು ಒಂದೊಂದೇ ಪೀಸ್ನ ಈ ರೀತಿ ಸೀದಾ ಮಾಡಿಕೊಂಡು ಮೇಲ್ಗಡೆಯಿಂದ ಒಂದು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಕುಚ್ಚು ನಾವು ರೆಡಿ ಮಾಡಿದ್ಮೇಲೆ ಅದು ರೌಂಡ್ ಶೇಪಾಗಿ ನೀಟಾಗಿ ಬರುತ್ತೆ. ಇವಾಗ ನಾನು ನಾಲ್ಕೂ ಮೇಲ್ಗಡೆಯಿಂದ ಹೊಲ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಲೂಫ್ನ ಅಟ್ಯಾಚ್ ಮಾಡೋಣ, ಅಂದರೆ ಟ್ಯಾಗು ರೆಡಿ ಮಾಡ್ಕೊಂಡಿದ್ದೀನಿ. ಈ ಟ್ಯಾಗ್ ಯಾವ ರೀತಿ ಸಣ್ಣದಾಗಿ ನೀವು ಸ್ಟಿಚ್ ಮಾಡ್ಕೋಬೇಕು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಮೇಲ್ಗಡೆ ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್. ಮತ್ತು ಹಾಗೆ ಈ ಥರ ಲಟ್ಕನ್ಸು ಮತ್ತು ಟ್ಯಾಗ್ಗೆ ಕುಚ್ಚುಗಳು ಬೇರೆ ಬೇರೆ ಡಿಸೈನ್ಗಳನ್ನ ಹೇಗೆ ಮಾಡೋದು ಅನ್ನೋದನ್ನು ಎಂಡ್ ಕಾರ್ಡಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಒಂದ್ಸಲ ಚೆಕ್ ಮಾಡಿ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ನಮ್ಮ ವಿಡಿಯೋನ ಶೇರ್ ಮಾಡಿ. ನೋಡಿ, ಈ ರೀತಿ ಒಂದು ಸ್ವಲ್ಪ ಎಡ್ಜನ್ನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಅದು ಕಚ್ಚಾ ಹೊರಗಡೆಗೆ ಕಾಣಿಸೋದಿಲ್ಲ ಈ ರೀತಿ ಮಾಡೋದ್ರಿಂದ. ಇದೇ ಥರ ಎರಡು ಲೂಫ್ನು ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ಒಳಗಡೆ ಜಾಸ್ತಿ ಕಚ್ಚಾ ಇದ್ದರೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕುಚ್ಚು. ನಾವು ಮಣಿಗಳು ಕುಚ್ಚು ಹಾಕೋದಕ್ಕಿಂತ ಈ ಥರ ಬಟ್ಟೆಲಿ ಮಾಡಿದ್ರೆ ಬಾಳಿಕೆನೂ ಬರುತ್ತೆ ಮತ್ತು ಹಾಳಾಗೋದಿಲ್ಲ. ಮಣಿ ಕುಚ್ಚುಗಳಾದರೆ ವಾಶೆಲ್ಲ ಮಾಡಿದಾಗ ಕಲರ್ ಶೇಡ್ ಆಗುತ್ತೆ ಮತ್ತು ತುಂಬ ಬೇಗ ಅದೆಲ್ಲ ಉದುರೋಗುತ್ತೆ, ಇಲ್ಲ ಒಡೆದೋಗಿರುತ್ತೆ. ಸೊ ಈ ರೀತಿ ಬಟ್ಟೆಯಿಂದನೇ ಕುಚ್ಚು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಎರಡೂ ಕಡೆ ಕುಚ್ಚನ್ನ ಹೊಲ್ಕೊಂಡಿದ್ದೀನಿ. ನೋಡಿ ಎರಡು ಎಷ್ಟು ಚೆನ್ನಾಗಿ ಒಂಥರ ಮುದ್ದಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ಬ್ಲೌಸ್ಗೆ ಸ್ಟಿಚ್ ಮಾಡ್ಕೊತೀನಿ.
ಬ್ಲೌಸ್ಗೆ ಆಲ್ರೆಡಿ ನಾನು ಸ್ಟಿಚ್ ಮಾಡಿದ್ದೀನಿ ನೋಡಿ, ಈ ರೀತಿ ಬಂದಿದೆ. ಇದು ಸಿಂಪಲ್ಲಾಗಿ ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸು. ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.